ಜಂಬೂ ಸವಾರಿದು ಎಲ್ಲ ಫೈನಲ್ ಆಗ್ತಾ ಇದೆ. ಮೆರವಣಿಗೆ ಏನೇನು ಬೇಕು ಅದೆಲ್ಲ ಕೂಡ ಸಿದ್ಧತೆ ನನ್ನೆ ಅದನ್ನು ವೀಕ್ಷಣೆ ಮಾಡಿದ್ದೇನೆ. ಟಾರ್ಚ್ ಲೈಟ್ದು ಇವತ್ತು ಸಾಯಂಕಾಲ ರಿಹರ್ಸಲ್ ಇದೆ. ಏನೇನು ಆಗಬೇಕು ಮುಖ್ಯಮಂತ್ರಿಗಳಾದಮೇಲೆ ಇನ್ನೊಂದು ಸಾರಿ ರಿವ್ಯೂ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಏನೂ ತೊಂದರೆ ಇಲ್ಲ. ಎಲ್ಲಿ ಪ್ಯಾಲೇಸ್ ಒಳಗಡೆ 21,000 22,000 ಎಷ್ಟು ಜನ ಸೇರ್ಬೋದು? ದಸರಾ ಒಂದು 15-20 ಲಕ್ಷ ಜನ ಸೇರ್ತಾರೆ ಮಾಹಿತಿ. ಪಾಸ್ಗಳು ಗೊಂದಲ ಏನಿಲ್ಲ. ಶಾಸಕರುಗಳಿಗೆ ನಮ್ಮ ಮೈಸೂರು ಕಾರ್ಪೊರೇಟರ್ಗಳಿಗೆ ಎಲ್ಲರಿಗೂ ಹೋಗಿದೆ. MLA MLC MP ಮೈಸೂರು ಚಾಮರಾಜನಗರ ಮಂಡ್ಯ 5 ಎಲ್ಲರಿಗೂ ಹೋಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳು ಅವ್ರವ್ರಿಗೆ ಇದಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಇದೆ. ಆನ್ಲೈನ್ ಬುಕ್ಕಿಂಗು ಗೋಲ್ಡ್ ಪಾಸ್ ಆನ್ಲೈನ್ ಬುಕ್ಕಿಂಗ್ ಇದೆ ಮತ್ತು ಪಾಸೂ ಆನ್ಲೈನ್ ಬುಕ್ಕಿಂಗ್ ಇದೆ. ಅದನ್ನು ತಗೊಳ್ತಾ ಇರ್ತಾರೆ. 1,000 ಕಳೆದ ವರ್ಷ ವಿಜಯನಗರ, ಈ ವರ್ಷ ಯಶವಂತಪುರ ಬರ್ತಿದೆ. ನೋಡಿ, ನಾನು ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿದ್ದೇವೆ. ಕೆಲವರು ಅದನ್ನ ಕ್ರಿಟಿಸೈಸ್ ಮಾಡ್ತಾವ್ರೆ ಬೇಕು ಅಂತ. ಅಂದ್ರೆ ನಮ್ಮ ಯಶವಂತಪುರ ಅಂದ್ರೆ ದಸರಾ ಬರೀ ಮೈಸೂರಿನವ್ರು ಮಾತ್ರನ? ಕರ್ನಾಟಕದ ಜನ ಯಾರು ಮೈಸೂರು ನೋಡಬಾರ್ದ? ಏನು ನಮ್ಮ ಯಶವಂತಪುರ ಒಬ್ಬರೇ ಬರ್ತಾರ? ಥ್ರೋಟ್ ಕರ್ನಾಟಕ ಬರ್ತದೆ. ಥ್ರೋಟ್ ಏನು? ಅಮೇರಿಕಾದಿಂದ ಬಂದವ್ರೆ. ಅಲ್ಲಲ್ಲ ಕೇಳಿ, ಫಾರಿನರ್ಸ್ ಬಂದವ್ರೆ ಎಲ್ಲರೂ. ಇಂಡಿಯಾ ಫಾರಿನರ್ಸ್ ಯಾರು ಬರ್ತಾರೆ ಅವರೆಲ್ಲರಿಗೂ ಆನ್ಲೈನ್ ಬುಕ್ಕಿಂಗ್ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಇದೆ. ಕೆಲವರು ಇದೇ ಕಸಬು ನಿಂತವ್ರೆ ಮೈಸೂರಿನಲ್ಲಿ. ಆ ಪಾಸ್ ಅಲ್ಲೋಗದೆ, ಈ ಪಾಸ್ ಇಲ್ಲೋಗದೆ ಅಂತ ಹೇಳ್ತಕ್ಕಂಥದ್ದೇ ಅವ್ರಿಗೆ ಒಂಥರ ಜಾಯಮಾನ. ಅವ್ರಿಗೆ ಇದು ಕೀಟ್ಲೆ ಮಾಡದೆ ಹೋದರೆ ಆ ದಸರಾದಲ್ಲಿ ಊಟ ಮಾಡೋದು ಕರಗಲ್ಲ. ಅದರಿಂದ ಕ್ರಿಟಿಸೈಸ್ ಮಾಡೋದನ್ನು ನಾನು ಸ್ವಾಗತ ಮಾಡ್ತೀನಿ ಅಷ್ಟೇ.